ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜೀವ ವಿಮಾ ನಿಗಮದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಜೀವ ವಿಮಾ ಪ್ರತಿನಿಧಿಗಳು, ಅಖಿಲ ಭಾರತ ಜೀವ ವಿಮಾ ಪ್ರತಿನಿಧಿಗಳ ಸಂಘಟನೆ ಲಿಕಾಯಿ ಸಂಘಟನೆ ನೇತೃತ್ವದಲ್ಲಿ CITU ಸಂಯೋಜಿತಗೊಂಡಿರುವಂಥ ಈ ಸಂಘಟನೆ ಇವತ್ತು ಬೆಂಗಳೂರು ನಗರದಲ್ಲಿ ರಾಜ್ಯದ ಎಲ್ಲ ಮೂಲೆಗಳಿಂದ ಪ್ರತಿನಿಧಿಗಳು ಒಟ್ಟಿಗೆ ಸೇರಿ ಪ್ರತಿಭಟನೆ ಸಭೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾತಕ್ಕಾಗಿ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ಪ್ರಮುಖವಾಗಿ ಎರಡು ವಿಚಾರಗಳಿಗೆ. ಮೊದಲನೇದಾಗಿ, ಇವತ್ತು ಕೇಂದ್ರ ಸರ್ಕಾರ LIC ಅಸ್ಥಿರಗೊಳಿಸ್ಲಿಕ್ಕಾಗಿ ಏನು ಮಾಡ್ತಾ ಇರ್ತಕ್ಕಂಥ ಆ ಓಪನ್ ಅಪ್ ಅನ್ನುವಂಥದ್ದನ್ನು, ಷೇರನ್ನು ಮಾರಾಟಕ್ಕೆ ಅವಕಾಶ ಕೊಡ್ತಾ ಇರ್ತಕ್ಕಂಥದ್ದನ್ನು ವಿರೋಧಿಸಿ LIC ಖಾಸಗೀಕರಣ ಮಾಡುವಂಥ ಹುನ್ನಾರವನ್ನು ತಕ್ಷಣವೇ ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಒತ್ತಾಯಿಸೋದಕ್ಕೆ ಮೊದಲನೇ ಆಶಸ್ತವನ್ನು ಯಾತಕ್ಕಾಗಿ ಅಂದರೆ, ಕಳೆದ 60 ವರ್ಷದಲ್ಲಿ ಈ ಸಂಸ್ಥೆಯ ಮುಖಾಂತರ ದೇಶದ ಜನರ ಹಣ ಜನರ ಬಳಕೆಗಾಗಿ ಅಂತೇಳಿ ಏನಿವತ್ತು ಬಳಕೆ ಆಗ್ತಾ ಇದೆ, ಈ ಹಣವನ್ನು ಖಾಸಗೀಕರಣದ ಮುಖಾಂತರ ಖಾಸಗಿ ವ್ಯಕ್ತಿಗಳ ಮತ್ತು ಖಾಸಗಿ ಕಂಪನಿಗಳ ಒಂದು ಪಾಲನೆ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದನ್ನು ತಡೆಗಟ್ಟಲಿಕ್ಕಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೋರಾಟ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಜಾಥಾಗಳನ್ನು ಸಂಘಟಿಸುವ ಮುಖಾಂತರ, ಜೀಪ್ ಜಾಥಾಗಳನ್ನು ಮಾಡೋದ್ರ ಮುಖಾಂತರ ಹಾಗೂ ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನರ ಇವತ್ತು ವಿಶ್ವಾಸವನ್ನು ಇನ್ನೂ ಗಳಿಸಿ LIC ಈ ದೇಶದ ಆಸ್ತಿಯನ್ನಾಗಿ ಸ್ವತ್ತನ್ನಾಗಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಮೊದಲನೇದು. ಇನ್ನು ಎರಡನೇದಾಗಿ, ನಾವೆಲ್ಲರೂ ಕೂಡ ವೃತ್ತಿ ತೆರಿಗೆದಾರರಾಗಿ ರಾಜ್ಯದಲ್ಲಿ 60,000 ಜನ ಇದ್ದೀವಿ. ಒಂದು ವರ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 1,500 ರಿಂದ 2,500 ರೂಪಾಯಿವರೆಗೆ ವೃತ್ತಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈಗಾಗಲೇ 2008 ಅಸಂಘಟಿತ ವಲಯ ಮಂಡಳಿಯಲ್ಲಿ ವಿಮಾ ಪ್ರತಿನಿಧಿಗಳನ್ನು ಸೇರಿಸಬೇಕನ್ನುವಂಥದ್ದನ್ನು ಘೋಷಣೆಯನ್ನು ಮಾಡಿದೆ. ಆದರೆ ಈವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಆ ಕೆಲಸವನ್ನು ಮಾಡಿಲ್ಲ. ರಾಜ್ಯದಲ್ಲಿ ಕೇಂದ್ರದಲ್ಲಿರುವಂಥ ಪಕ್ಷದ ಸರ್ಕಾರವೇ ಇರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ. ನಾವು ಇಡೀ ರಾಜ್ಯದ 60,000 ವಿಮಾ ಪ್ರತಿನಿಧಿಗಳನ್ನು ಅಸಂಘಟಿತ ವಲಯ ಮಂಡಳಿಯಲ್ಲಿ ಸೇರಿಸಬೇಕು. ಆ ಮುಖಾಂತರ ವಿಮಾ ಪ್ರತಿನಿಧಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಅದು ಮೆಡಿಕ್ಲೇಮ್ ಆಗಿರ್ಬೋದು, ESI ಫೆಸಿಲಿಟಿ ಆಗಿರ್ಬೋದು, ಗುಂಪು ವಿಮೆ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಈ ಥರದ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಇವತ್ತು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡುವುದಕ್ಕಾಗಿ ಈ ಹೋರಾಟವನ್ನು ಸೇರಿದ್ವಿ. ಆದ್ದರಿಂದ ಈ ಹೋರಾಟಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಅನ್ನೋದಕ್ಕೆ ಬಂದಿದ್ದೇವೆ. LIC ಏಜೆಂಟ್ಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ CIT ಸಂಯೋಜಿತ